ಹರೇ ಕೃಷ್ಣ ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ ಇವತ್ತಿನ ವೀಡಿಯೋದ ಸ್ಪೆಷಾಲಿಟಿ ಅಂತ ಗೊತ್ತುಂಟ ನಮ್ಮಲ್ಲಿ ಗೊಬ್ಬರ ತೆಗಿಲಿಕ್ಕೆ ಅಂತ ಹೇಳಿ ಅದಕ್ಕೆ ಅಂತಲೇ ಸ್ಪೆಷಲ್ ಕಾರ್ಮಿಕರು ಬಂದಿದ್ದಾರೆ ಅದರ ಒಂದು ಆ್ಯಕ್ಟಿವಿಟಿ ತೋರಿಸ್ತಾ ಇದ್ದೇನೆ ಮತ್ತು ಅದರ ಜೊತೆಗೆ ನಮ್ಮ ಗೊಬ್ಬರ ತೆಗಿಲಿಕ್ಕೆ ಅಂತ ಹೇಳಿ ಹಾಳೆ ಹೆಲ್ಮೆಟ್ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ತಾ ಇದ್ದೇನೆ ಮತ್ತು ನಮ್ಮ ಹಸುಗಳ ಕಾರ್ಬಾರ ಎಲ್ಲ ನೋಡಿ ಗಮ್ಮತ್ತು ಉಂಟು ಎಂತೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಈ ವಿಡಿಯೋ ಫುಲ್ಲು ನೀವು ಎಂಜಾಯ್ ಮಾಡ್ಬೋದು ಮತ್ತು ಸ್ವಲ್ಪ ಲರ್ನಿಂಗ್ ಎಲ್ಲ ಉಂಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಇದು ನೋಡಿ ಗೊಬ್ಬರ ತೆಗಿಲಿಕ್ಕೆ ಅಂತಲೇ ಇರುವಂತಹ ಒಂದು ಕಾಡು ಬಳ್ಳಿಯ ಬುಟ್ಟಿ ಇದನ್ನು ಹೆಣಿಲಿಕ್ಕೆ ಕೂಡ ಒಂದು ಬಹಳ ವಿಶೇಷವಾದಂತಹ ಕೌಶಲ್ಯತೆ ಬೇಕು ಅದನ್ನು ಮಾಡುವವರು ಬೇರೆ ಇದ್ದಾರೆ ಅದೀಗ ಪೇಟೆಯಲ್ಲಿ ಎಲ್ಲ ಕಡೆ ಕೂಡ ಸಿಗ್ತದೆ ಸೊ ಅದು ಗೊಬ್ಬರ ಹೊರಲಿಕ್ಕೆ ಅಂತವೇ ಇರುವಂತಹ ಒಂದು ಬಟ್ಟೆ ಇಲ್ಲಿ ನೋಡಿ ಇವರು ನಮ್ಮ ಗೊಬ್ಬರ ತೆಗೆಯುವ ಟೀಮ್ ಲೀಡರ್ ಇವರು ಖಾಲಿ ಗೊಬ್ಬರ ಮಾತ್ರ ತೆಗೆಯದಲ್ಲ ಆಲ್ಮೋಸ್ಟ್ ಕೃಷಿ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾರೆ ತುಂಬಾ ಒಳ್ಳೆ ಎಕ್ಸ್ಪರ್ಟ್ ಟೀಮ್ ಉಂಟು ಅವರ ಹತ್ರ ಅದರ ಜೊತೆಗೆ ಇವರು ನೋಡಿ ನಾನು ಹೇಳಿದಲ್ಲ ಹೆಲ್ಮೆಟ್ ಅಂತ ಹೇಳಿ ಆ ಹೆಲ್ಮೆಟ್ ಮಾಡಲಿಕ್ಕೆ ತಂದ ಹಾಳೆಯನ್ನು ಇವರು ಇದ್ದಾರೆ ನೋಡಿ ಇವರೊಬ್ಬರು ಆಲ್ರೆಡಿ ಒಂದು ಹೆಲ್ಮೆಟ್ ಮಾಡಿ ಇಟ್ಕೊಂಡಿದ್ದಾರೆ ತಲೆಗೆ ಇನ್ನೊಂದು ಹೆಲ್ಮೆಟ್ ಮಾಡಿ ಕೊಡ್ತಾ ಇದ್ದಾರೆ ಮತ್ತೊಬ್ಬರಿಗೆ ಇದನ್ನು ತಲೆಗಿಡುವ ಉದ್ದೇಶ ಅಂತ ಹೇಳಿದರೆ ಅದು ಬಟ್ಟಿ ತಲೆಗೆ ಒತ್ತದ ಹಾಗೆ ಇಡದು ಮತ್ತೊಂದು ತುಂಬ ತಂಪಾಗ್ತದೆ ಹಾಳೆ ಉಂಟಲ್ಲ ತುಂಬ ತಂಪು ನಮ್ಮ ಹಳ್ಳಿಯಲ್ಲಿ ಹಿಂದೆ ಅಲ್ಲ ಸಣ್ಣ ಮಗು ನವಜಾತ ಶಿಶುವನ್ನು ಕೂಡ ಹಾಳೆಯ ಅಂದರೆ ಫ್ರೆಶ್ ಆದ ಹಾಳೆಯನ್ನು ತೆಕ್ಕೊಂಡು ಅದರಲ್ಲಿ ಇಟ್ಟು ಆಚೆ ಈಚೆ ಕೊಂಡೋಗುವ ಕ್ರಮ ಇತ್ತು ನಂತರ ನಂತರ ಪ್ಲಾಸ್ಟಿಕ್ ಇದ್ದು ಎಂತ ಹೇಳೋದು ಅದಕ್ಕೆ ಬೆಡ್ಶೀಟ್ ಟೈಪ್ ಎಂತ ಹೇಳೋದು ಬೆಡ್ ಸ್ಪ್ರೆಡ್ ಸಾರಿ ಅದೆಂತ ಹೇಳ್ತಾರಲ್ಲ ಮಗುವನ್ನು ಇಟ್ಕೊಳ್ಳಿಕ್ಕೆ ಅಂತವಿರುವಂತಹದ್ದು ಬ್ಲ್ಯಾಂಕೆಟ್ ಟೈಪ್ ಮತ್ತು ಕೆಲವು ಕವರ್ ಟೈಪ್ ಅದರೊಳಗೆ ಮಗುವನ್ನೆಲ್ಲ ಹಾಕಿ ಆ ಟೈಪ್ ಇದೆಲ್ಲ ಮತ್ತೆ ಮತ್ತೆ ಬಂದದ್ದು ಆದರೆ ನಿಜವಾಗಿ ಇದು ಮಗುವಿಗೆ ತುಂಬ ಕಂಫರ್ಟೇಬಲ್ ನವಜಾತ ಶಿಶುವನ್ನು ಕೂಡ ಅದರಲ್ಲಿ ಆಚೆ ಈಚೆ ಕೊಂಡೋಗಲಿಕ್ಕೆಲ್ಲ ಭಾರಿ ಒಳ್ಳೆಯದು ಅಷ್ಟು ತಂಪದು ಅದರಲ್ಲಿ ಊಟ ಮಾಡಿದರೆ ಕೂಡ ಅಷ್ಟು ಒಳ್ಳೆಯದು ಇವರೆಲ್ಲ ಅದರಲ್ಲೇ ಊಟ ಮಾಡೋದು ಬಿಸಿಯನ್ನು ಅದಕ್ಕೆ ಹಾಕುವಾಗ ಅದರ ಕ್ಯಾಲ್ಶಿಯಂ ಅಂಶ ಮತ್ತು ಕೆಲ ಒಳ್ಳೆ ಅಂಶಗಳೆಲ್ಲ ನಮಗೆ ಹೊಟ್ಟೆಗೆ ಸೇರ್ತದೆ ಈಗ ನೋಡಿ ಎಷ್ಟು ಒಂದು ಕೌಶಲ್ಯದಿಂದ ಅದನ್ನು ಅದೆಲ್ಲ ಹೇಳಿಕೊಟ್ಟು ಬಂದದ ಎಲ್ಲಿ ಅದರ ಸ್ಕಿಲ್ ಉಂಟ ಸ್ಪೆಷಲ್ ಇದು ಅದನ್ನು ಹೇಳಿಕೊಳ್ಳಿಕ್ಕೆ ಇಲ್ಲ ಅದೆಲ್ಲ ಮೊದಲಿನಿಂದ ಇವರಿಗೆಲ್ಲ ಗೊತ್ತಿರುವಂತಹದ್ದು ಬಟ್ಟೆ ಹೆಣೆಯೋದು ಈ ಥರದ ಇದು ಮುಟ್ಟಳೆ ಹೆಣೆಯೋದು ಹಾಗೆ ತುಂಬ ಕೆಲಸಗಳೆಲ್ಲ ಕರಕುಶಲ ಕೆಲಸಗಳು ಅದೆಲ್ಲ ಹುಟ್ಟಿನಿಂದಲೇ ಬಂದದು ನೋಡಿ ನೋಡಿ ಎಲ್ಲ ಹಳ್ಳಿಯಲ್ಲಿ ಅಲ್ವಾ ಈಗೆಲ್ಲದು ಅಳಿವಿನ ಅಂಚಿನಲ್ಲಿ ಉಂಟು ಅಂದರೆ ಎಲ್ಲರೂ ಸಹ ನಾವು ಕಾಡು ಹಳ್ಳಿ ಪ್ರದೇಶ ಬಿಟ್ಟು ನಾವು ಸಿಟಿಗೆಲ್ಲ ಬರುವಾಗ ಇಂಥ ಕೌಶಲ್ಯಗಳೆಲ್ಲ ಬಿಟ್ಟು ಹೋಗ್ತಾ ಉಂಟು ಆದರೂ ಕೆಲವರೆಲ್ಲ ಅದನ್ನು ಮುಂದುವರಿಸುವಂತಹ ಪ್ರಯತ್ನ ಮಾಡ್ತಾರೆ ಈಗ ನೋಡಿ ಇದರಲ್ಲಿ ಊಟ ಸಹ ಮಾಡ್ಬೋದು ಊಟ ಹಾಕಿದರೆ ಗಂಜಿ ಹಾಕಿದರೆ ಗಂಜಿ ನೀರು ಒಂದು ಡ್ರಾಪ್ ಕೂಡ ಕೆಳಗೆ ಬೀಳುವುದಿಲ್ಲ ಅಷ್ಟು ಚಂದ ಮಾಡಿ ಅವರು ಪ್ಯಾಕ್ ಮಾಡ್ತಾರೆ ಇದರಲ್ಲಿ ಆಗ್ತದ ಗೊತ್ತಿಲ್ಲ ಬಟ್ ಗಂಜಿ ಊಟ ಮಾಡುವಂತ ಒಂದು ಮಾಡ್ತಾರೆ ಅದೇ ಇದರಲ್ಲಿ ವಾರ ತೋಜ ತಿರ್ಗಲ್ಲ ಪಾಳೆತ ಟೊಪ್ಪಿ ಹೆಲ್ಮೆಟ್ ಅದ ಈ ಬಟ್ಟೆ ಉಂಟಲ್ಲ ಅದೊಂದು ಕಾಡು ಬಳ್ಳಿ ಈಗ ನಮ್ಮ ಈ ರಬ್ಬರ್ ತೋಟದಲ್ಲಿ ಸಹ ಉಂಟು ಅಲ್ಲಿ ಅಲ್ಲಿ ಅದು ಬಳ್ಳಿ ಕಾಲಿಗೆ ಎಲ್ಲ ಎಡುತ್ತಾ ಇರ್ತದೆ ಸ್ವಲ್ಪ ಮುಳ್ಳಿರ್ತದೆ ಅದು ಕಟ್ಟಾಗುದಿಲ್ಲ ಎಂತ ಮಾಡಿದರೆ ಸಹ ಬಳ್ಳಿ ಕಟ್ಟಾಗುದಿಲ್ಲ ಹಾಗೆ ಅದನ್ನು ಹೇಗೆ ಬೇಕಿದ್ರೆ ಸಹ ಟ್ವಿಸ್ಟ್ ಮಾಡಿ ಅವರು ಕಟ್ಬೋದು ಅದಕ್ಕೆ ಬೇಲಿ ಬಳ್ಳಿ ಅಂತೆಲ್ಲ ಹೇಳ್ತಾರೆ ಅದು ಈ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲ ಸಿಗುದು ಅದರಿಂದ ಈ ಮುಚ್ಚಳ ಮಾಡುದು ಮತ್ತು ಈ ಥರದ ಬಟ್ಟೆ ಮಾಡುದು ಮತ್ತೆ ತುಂಬ ಎಲ್ಲ ಮಾಡ್ತಾರೆ ಅದನ್ನು ಮಾಡುವಂತಹ ಒಂದು ಕುಶಲಕರ್ಮಿಗಳೇ ಇದ್ದಾರೆ ಆಯಿತಾ ಎಷ್ಟು ನ್ಯಾಕ್ ಉಂಟು ನೋಡಿ ಅವರಿಗೆಲ್ಲ ನಮ್ಮ ಅರ್ಜುನ ನೋಡಿ ಎಲ್ಲಿ ಮಲಗಿದೆ ಅನ್ನೋದು ಉಂಟಲ್ಲ ಗೊಬ್ಬರ ತೆಗಿಲಿಕ್ಕೆ ಶುರು ಮಾಡಿ ಮುಗಿಯುವವರೆಗೆ ಸಹ ಅಲ್ಲಿಯೇ ಮಲಗಿದ್ದು ಬೈಪಣೆ ಮೇಲೆ ಹತ್ತಿ ನಮ್ಮ ಈ ಸತೆ ಗೊಬ್ಬರ ಉಂಟಲ್ಲ ತುಂಬ ಡ್ರೈ ಡ್ರೈ ಆಗಿದೆ ಅಂತ ಯಾಕೆ ಅಂತ ಹೇಳಿದರೆ ನಮ್ಮ ಡೈಲಿ ವೇಜಸ್ಗೆ ಬರುವ ಹುಡುಗ ಆಚೆ ಸೈಡಿನೊಂದು ತೂತು ಕೊರೆದಿಟ್ಟದು ಅದು ತುಂಬ ನೀರು ನೀರಾಗ್ತದೆ ಮೈಗೆ ಗೊಬ್ಬರದ ನೀರೆಲ್ಲ ಬೀಳ್ತದೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಹಾಗೆ ಸಾಧಾರಣ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಗಂಜಲ ಎಲ್ಲ ಹೊರಗೆ ಸೋರಿ ಹೋಗಿದೆ ಎಂತಾಗಿದೆ ವಿಷಯ ನೀಗ ಇಲ್ಲಿ ನಾನು ತೋರಿಸಿದೆ ಯಾಕೆ ಗೊತ್ತುಂಟಾ ನಮ್ಮ ಹಸುಗಳು ಯಾರು ಸಹ ಇಲ್ಲ ಅಂತ ಎಲ್ಲರೂ ಸಹ ಊಟ ಮಾಡಲಿಕ್ಕೆ ಹೋಗುವಾಗ ನಾನು ತೋಟಕ್ಕೆ ಅಡ್ಡ ಬೇಲಿ ಇಡ್ತೇನಲ್ಲ ಅದನ್ನು ಅವರು ಹಾಕಲೇ ಇಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ ಹಾಗೆ ನಾನೀಗ ಹುಡುಕ್ತಾ ತೋಟಕ್ಕೆ ಬಂದಿದ್ದೇನೆ ಎಲ್ಲಿದ್ದಾರೆ ಅಂತ ಹೇಳಿ ನನಗೆ ಅಂದಾಜು ಆಯಿತು ಎಲ್ಲಿ ಸಹ ಸೌಂಡು ಕೇಳದಿರುವಾಗ ಎಲ್ಲಿಗೋ ಪರಾರಿ ಆಗಿದ್ದಾರೆ ಅಂತ ಹಾಗೆ ಎಲ್ಲಿ ಸಹ ಕಾಣೋದಿಲ್ಲ ಇನ್ನು ಅನಿಫು ಈ ಸುರೂಕ್ಬೋದು ಪೆತ್ತಂದೇರು ಅಂತ ಬರಡು ಪೂರಾ ತೋಟ ಒಳ್ಳೆ ಹೋಗ್ತಿ ಜ್ಯಾಂಕ್ ಏ ಮುಳ್ಳಿ ಪೋತ್ವತ್ತೆ ನಮ್ಮ ತೋಟದವಳೆ ಓಳು ಅವು ಪೋತಜ ನಮ್ಮ ತ ಜವಾಬ್ದಾರಿ ಲಾಸ್ಟ್ ಒಂದು ತಿಂಗಳ ಹಿಂದೆದು ವಿಡಿಯೋ ನೋಡಿ ಅಂತೆ ರಬ್ಬರ್ ಎಲ್ಲ ಹಸಿರು ಹಸಿರಾಗಿತ್ತು ಈಗ ನೋಡಿ ಎಲ್ಲಾ ತರಗೆಲ್ಲ ಬೀಳ್ತಾ ಅಂತ ದಿವಸ ಗುಡಿಸ್ಬೇಕಷ್ಟೇ ಅಷ್ಟು ತರಗೆಲ್ಲ ಬೀಳ್ತದೆ ಈಗ ರಬ್ಬರ್ನ ಗಿಡ ಎಲ್ಲ ಒಣಗಿ ಉದುರುವ ಟೈಮು ಅದು ನಮ್ಮ ತೋಟದಲ್ಲಿ ಉಂಟಲ್ಲ ನಮ್ಮ ತೋಟ ಮತ್ತು ಅಣ್ಣ ತಮ್ಮಂದಿರ ತೋಟ ಎಲ್ಲ ಒಟ್ಟೊಟ್ಟಿಗಿರೋದು ಯಾರ ತೋಟಕ್ಕೆ ಸಹ ಬೇಲಿಲ್ಲ ನಮ್ಮ ಹಸುಗಳು ಹಾರಿ ಅದು ಸೀದೆ ನಾವು ನಡೆದಾಡಿಕೊಂಡು ಹೋದ ಹಾಗೆ ಅವರ ತೋಟಕ್ಕೆಲ್ಲ ಹೋಗ್ತದೆ ಹೋಗಿ ಅಲ್ಲಿ ಸಣ್ಣ ಸಣ್ಣ ಅಡಿಕೆ ಗಿಡ ಎಲ್ಲ ನೆಟ್ಟದೆಲ್ಲ ತಿಂದರೆ ಮತ್ತೆ ದೊಡ್ಡ ಕಂಪ್ಲೇಂಟ್ ಆಗ್ತದೆ ಅದು ಸ್ವಲ್ಪ ಕಷ್ಟ ಅಲ್ಲ ಅಂದರೆ ನಾವು ಬೇಕಂತಲೇ ಬಿಡುವುದಿಲ್ಲ ಬಟ್ ಅವರು ಸಹ ಹಸುಗಳಿಗೆ ಸಹ ಗೊತ್ತಿಲ್ಲ ಅದು ಹೇಳಿ ಹಾಗೆ ಬೇಕಾದಷ್ಟು ಎಲ್ಲ ನಾನು ಹಾಕಿಟ್ಟಿದ್ದೇನೆ ಬಟ್ ಇವತ್ತೊಂದು ಹೀಗೆ ಆಗಿದೆ ನೋಡಿ ಅಲ್ಲಿ ಓಡಿಸ್ಕೊಂಡು ಬರದು ನೋಡಿ ಎಲ್ಲ ಬರೋ 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 ಬರ್ತಾ ಇದ್ದಾರೆ ನೋಡಿ ನಾವು ಗೊಬ್ಬರ ಆಗಲಿಕ್ಕೆ ಎಂತೆಲ್ಲ ಹಾಕ್ತೇವೆ ಗೊತ್ತಿಲ್ಲ ಒಂದು ಗುಡ್ಡದ ಸೊಪ್ಪು ಮತ್ತು ತೋಟದ ಒಣಗಿದ ಬಾಳೆ ಎಲೆ ಮತ್ತು ಹಸಿ ಬಾಳೆ ಎಲೆ ಇದನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕ್ತೇವೆ ಅದಲ್ಲದೆ ತರಗೆಲೆಗಳು ಮತ್ತು ಸೋಗೆಯನ್ನು ಕೊಚ್ಚಿ ಎಲ್ಲ ಹಾಕಿ ಎಲ್ಲ ಆಗುವಾಗ ಇಷ್ಟೆಲ್ಲ ಗೊಬ್ಬರ ಆಗ್ತದೆ ಮತ್ತು ಈಗ ನಾವು ಜಾಸ್ತಿ ಹೊರಗೆ ಬಿಡ್ತಾ ಇದ್ದೇವಲ್ಲ ಅದು ಕೂಡ ಒಂದು ರೀಸನ್ ಬೇಗ ಗೊಬ್ಬರ ಆಗದಿರಲಿಕ್ಕೆ ಸಾಧಾರಣ ಈಗೆಲ್ಲ ನಾನು ಸಂಜೆ ಅಲ್ಲ ಕಟ್ಟಿ ಹಾಕೋದು ಬೃಂದನನ್ನು ನೋಡಿ ಅಂತೆ ನಾನು ಬೈತೇನೆ ಅಂತ ಹೇಳಿ ಅಮ್ಮನ ಹಿಂದೆ ಹಿಂದೆ ಮೆಲ್ಲ ಹೋಗಿ ಅಡಗಿಕೊಳ್ಳೋದು ಗಮ್ಮತ್ ಉಂಟು ಒಳ್ಳೆ ಆ್ಯಕ್ಷನ್ ಒಡೆ ಬೋತ್ ನಾ ತಿರ್ಗರೆ ಹ ಬಲಿ ಸುಲೈತಾಳೆ ಈ ಸರ್ತಿ ನಾವು ಗೊಬ್ಬರ ತೆಗೆಯುವಾಗ ಟೂ ಮಂತ್ಸ್ ಆಲ್ಮೋಸ್ಟ್ ಆಗಿದೆ ಅಂದರೆ ಒನ್ ಮಂತ್ಗಿಂತ ಜಾಸ್ತಿ ಆಗಿದೆ ಟೈಮ್ ಅಂದರೆ ಲಾಸ್ಟ್ ಟೈಮ್ ನಾವು ಹಟ್ಟಿ ಸ್ವಲ್ಪ ಉದ್ದ ಜಾಸ್ತಿ ಮಾಡಿದಲ್ಲ ಕಟ್ಟಲಿಕ್ಕೆ ಜಾಗ ಕಡಿಮೆ ಆಗ್ತದೆ ಅಂತ ಹಾಗೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಿಡಿಯಿತು ಮತ್ತು ಅದೇ ಇದು ಗೋಮೂತ್ರ ಎಲ್ಲ ಹೊರಗೆ ಹೋದ ಕಾರಣ ತುಂಬ ಗಜಿಬಿಜಿ ಆಗಲಿಲ್ಲ ಡ್ರೈ ಆಗ್ತಾಯಿತ್ತು ಮತ್ತು ಇದು ಸರಿ ಅಡಿಗಡಿಗೆ ಕಾಂಕ್ರೀಟ್ನ ಹಾಗೆ ಪ್ಯಾಕ್ ಆಗ್ತವೆ ಹೋಯಿತು ಹಾಗೆ ಇವರ ಮೈಯಲ್ಲಿ ಇದು ಜಾಸ್ತಿ ಸೆಗಣಿ ಆಗೋದು ಮೆತ್ತಿಕೊಳ್ಳುವುದೆಲ್ಲ ಆಗಲಿಲ್ಲ ನಮ್ಮ ಹಟ್ಟಿಯಲ್ಲಿ ಒಮ್ಮೆ ಗೊಬ್ಬರ ತೆಗೆಯುವಾಗ ಆಲ್ಮೋಸ್ಟ್ ಇಂಥ ಬಟ್ಟಿಯಲ್ಲಿ ಒಂದು ನೂರು ನೂರ ಇಪ್ಪತ್ತು ಬಟ್ಟಿ ಗೊಬ್ಬರ ಸಿಗ್ತದೆ ಟೂ ತೌಸಂಡ್ ಟ್ವೆಂಟಿ ಒನ್ ಆಗಸ್ಟ್ಗೆ ನಾವು ತೋಟಕ್ಕೆ ಫಸ್ಟ್ ಟೈಮ್ ಗೊಬ್ಬರ ಹಾಕಿದ್ದು ಈಗ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೆಂಬರ್ ಅಲ್ಲಿ ಇಡೀ ತೋಟಕ್ಕೆ ಆಯ್ತು ಅವಸ್ಥೆ ನೋಡಿ ಹೊರಗೆ ಹೋಗ್ಲಿಕ್ಕೆಸ ಅರ್ಜೆಂಟ್ ಹಾಗೆ ಒಳಗೆ ಬರ್ಲಿಕ್ಕೆಸ ಅರ್ಜೆಂಟ್ ಎಂಥದಕ್ಕೆ ಅರ್ಜೆಂಟ್ ಗೊತ್ತಿಲ್ಲ ಅಲ್ಲಿ ನೀರೆಲ್ಲ ಬೇಕಾದಷ್ಟು ಇಟ್ಟಿದೆ ಕುಡಿಲಿಕ್ಕೆ ಬೇಕಾದಷ್ಟು ಸೊಪ್ಪು ಉಂಟು ಗುಡ್ಡದಲ್ಲಿ ಕಳಿಸಿದೆ ಪುನಃ ಎಂತ ಆಗ್ಬೇಕು ಗೊತ್ತಿಲ್ಲ ಅಂತೂ ಎಲ್ಲ ಇಲ್ಲಿಯೇ ಸುಳೀತಾ ಇದ್ದಾರೆ ಜಾನಂತೆ ತಾಳೋಜ್ ನೋಡಿ ಇವ್ರ ಹತ್ರ ನಾವು ಮಣ್ಣು ತಂದು ಹಾಕಿ ಆ ಸೈಡ್ ನೋಡಿ ನಾನು ಹೇಳಿದಲ್ಲ ಗೋ ಮೂತ್ರ ಎಲ್ಲ ಹೊರಗೆ ಹೋಗೋದು ಅಂತ ಅಲ್ಲಿ ಬಂದ್ ಮಾಡಿಸ್ತಾ ಇದ್ದೇವೆ ಮತ್ತೆ ಪ್ರತಿ ಸತಿ ಗೊಬ್ಬರ ತೆಗೆದಾದ ಮೇಲೆ ಎಲ್ಲ ಕಂಬಸ ಗಟ್ಟಿ ಮಾಡಬೇಕಾಗ್ತದೆ ಅದು ಅಡಿ ಲೂಸ್ ಆಗ್ತಾ ಇರ್ತದಲ್ಲ ಇವರು ಎಳ್ದು ಎಳ್ದು ಅದಕ್ಕೆ ಬೇಕಾಗಿ ವೃದ್ಧಿದ ಅವಸ್ಥೆ ನೋಡಿ ಅಂತೆ ರಬ್ಬರ್ ಇದು ಒಣಗಿದ ತರಗೆಲ್ಲ ನಾವು ರಾಶಿ ಹಾಕಿದ್ದು ಅವರಿಗೆ ಅಂತ ಅದನ್ನು ಹೋಗಿ ಎಡೆಯಿಂದ ತಿಂತ ಇದ್ದಾಳೆ ಎಂಥ ಒಂದು ಅವಸ್ಥೆ ಅವಳು ಅಂತ ಇಲ್ಲ ಗೊಬ್ಬರ ಎಲ್ಲ ತೆಗ್ದಾದ್ಮೇಲೆ ಕಂಬ ಎಲ್ಲ ಗಟ್ಟಿ ಮಾಡಿ ಎಂತೆಲ್ಲ ಸ್ವಲ್ಪ ಸ್ವಲ್ಪ ರಿಪೇರಿ ಉಂಟು ಅದನ್ನೆಲ್ಲ ಮಾಡಿ ಆದಮೇಲೆ ಪುನಃ ನನ್ನ ನಾವು ಎರಡು ಕಟ್ಟು ಒಬ್ಬ ಹಾಳು ಹೊರುವಂತಹ ಎರಡು ಕಟ್ಟ ಸೊಪ್ಪು ಇಲ್ಲಿಗೆ ಹಾಕ್ತೇವೆ ಅದು ಈ ಸರ್ತಿ ಸಾಕಾಗಲಿಲ್ಲ ಕಡಿಮೆ ಆಯಿತು ಅದು ಕಡಿಮೆ ಸರಿ ಸೊಪ್ಪು ತುಂಬದಿದ್ದರೆ ಮತ್ತೆ ಅವರಿಗೆ ಕಿರಿಕಿರಿ ಆಗ್ತದೆ ಮಾಲಾಗ್ಲಿಕ್ಕೆ ಎಲ್ಲ ಮತ್ತೆ ಅದರಿಂದ ಏನಾದರೂ ಇನ್ಫೆಕ್ಷನ್ ಎಲ್ಲ ಆಗುವ ಸಾಧ್ಯತೆ ಇರ್ತದೆ ಹಾಗೆ ಸರಿ ಸೊಪ್ಪು ಹಾಕಿ ಇಡಬೇಕು ಮೈಗೆ ತಾಗದ ಹಾಗೆ ಅಡಿಯ ಮಣ್ಣೆಲ್ಲ ಅಂದರೆ ತುಂಬ ಯೂರಿಯ ಎಲ್ಲ ಇಳ್ಕೊಂಡಿರ್ತದಲ್ಲ ಅವರ ಮೂತ್ರದ್ದು ಅಮೋನಿಯ ಎಲ್ಲ ಇರ್ಬೋದಲ್ಲ ಅದರಲ್ಲಿ ಆಗಿ ಸೊ ಮೈಗೆ ತಾಗದ ಹಾಗೆ ಚಂದ ಚಂದ ಮಾಡಿ ಹಸಿರೆಲೆ ಸೊಪ್ಪಿನ ಇದು ಬೆಡ್ ಮಾಡಿ ಕೊಟ್ಟರೆ ಇನ್ನು ಆರಾಮ್ಸೆ ಮಲಗ್ತಾರೆ ಅದರಲ್ಲಿ ಜೈ ಗೋಮಾತಾ ಜೈ ಗೋಪಾಲ್ ಜೈ ಗೋಬಾತ್